ಇದು ಆಪ್ಕಾಮ್ಸು. ಆಪ್ಕಾಮ್ಸ್ ಅಂದರೆ ಹಾರ್ಟಿಕಲ್ಚರ್ ಪ್ರೊಡ್ಯೂಸ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಸೊಸೈಟಿ ಲಿಮಿಟೆಡ್ ಅಂತ. ಇಲ್ಲಿ ನಾವು ಗ್ರಾಹಕರ ಅನುಕೂಲಕ್ಕೋಸ್ಕರ ಅಂದರೆ ಕಸ್ಟಮರ್ಸ್ ಅನುಕೂಲಕ್ಕೋಸ್ಕರ ಇಲ್ಲಿ ಬರ್ತಕ್ಕಂಥ ವಾಕರ್ಸ್ಗೋಸ್ಕರ ನಮ್ಮ ಆಡಳಿತ ಮಂಡಳಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ನಮ್ಮ ನಿರ್ದೇಶಕರುಗಳು ಯಾರಿದ್ದಾರೆ ಹಾಗೂ ಅಧಿಕಾರಿ ವರ್ಗದ ವ್ಯವಸ್ಥಾಪಕ ನಿರ್ದೇಶಕರು ಅಂದರೆ ಎಮ್ ಡಿ ಅವರು, ಪ್ರಧಾನ ವ್ಯವಸ್ಥಾಪಕರು ಅಂದರೆ ಜನರಲ್ ಮ್ಯಾನೇಜರು, ಕಾರ್ಯನಿರ್ವಾಹಕರು ಅಂದರೆ ಪಿ ಎಂಡ್ ಎಮ್ ಅಂತೀವಿ, ಇವರೆಲ್ಲ ಸೇರಿ ನಮ್ಮ ಗ್ರಾಹಕರ ಅನುಕೂಲಕ್ಕೋಸ್ಕರ ನಾವು ಈ ಒಂದು ಹಣ್ಣು ತರಕಾರಿ ಮೇಳವನ್ನು ಇಟ್ಕೊಂಡು ಮಾರಾಟ ಮಾಡಿ ಅದನ್ನು ಸಂಸ್ಥೆ ಬೆಳೆಯೋದಕ್ಕೋಸ್ಕರ ಗ್ರಾಹಕರ ಅನುಕೂಲಕ್ಕೋಸ್ಕರ ನಾವು ಮಾಡ್ತಾಯಿದ್ದೀವಿ ಸರ್. ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಲಾಲ್ಬಾಗ್ ಕಡೆ ಹಣ್ಣು ಮತ್ತು ತರಕಾರಿಗಳನ್ನು ನಾವು ವ್ಯಾಪಾರ ಮಾಡ್ತೀವಿ. ಇಲ್ಲಿ ಬರೋಂಥ ಗ್ರಾಹಕರಿಗೆ ಮತ್ತು ನಮ್ಮ ಡಿಪಾರ್ಟ್ಮೆಂಟ್ ಹಾರ್ಟಿಕಲ್ಚರ್ ಎಂಪ್ಲಾಯೀಸ್ ಏನಿದೆ ಅವರೆಲ್ಲ ತಗೊಂಡೋಗ್ತಾರೆ. ಹಬ್ಬದ ಪ್ರಯುಕ್ತ ಎಲ್ಲ ಒಂದೇ ಕಡೆ ಸಿಗುತ್ತೆ ಹಣ್ಣು ಮತ್ತು ತರಕಾರಿಗಳು. ವಿಶೇಷವಾಗಿ ಇಲ್ಲಿ ಏನಪ್ಪ ಅಂದರೆ ಈ ಸಂಕ್ರಾಂತಿ ಹಬ್ಬಕ್ಕೆ ಕಬ್ಬು ಉಪಯೋಗಿಸ್ತಾರೆ. ಕಬ್ಬು, ಗೆಣಸು, ಎಳ್ಳು ಮತ್ತು ಅವರೆಕಾಯಿ ಇದೆಲ್ಲ ವಿಶೇಷ ಉಪಯೋಗಿಸೋದ್ರಿಂದ ಅದೆಲ್ಲ ಐಟಮ್ ನಮ್ಮಲ್ಲಿ ಒಂದೇ ಕಡೆ ಸಿಗುತ್ತೆ. ಆಮೇಲೆ ತೂಕದಲ್ಲಿ ಯಾವುದೇ ವೇರಿಯೇಷನ್ ಇಲ್ಲ, ಕರೆಕ್ಟಾಗಿ ಬಿಲ್ಡಿಂಗ್ ಎಲ್ಲ ಇರುತ್ತೆ, ಕರೆಕ್ಟ್ ರೇಟ್ ಇರುತ್ತೆ. ವರ್ಷ ವರ್ಷ ರೆಗ್ಯುಲರಾಗಿ ಮಾಡ್ತಾಯಿರ್ತೀವಿ, ಈ ವರ್ಷವೂ ಕಾಂಟ್ಯಾಕ್ಟ್ ಮಾಡ್ಕೊಂಡಿದ್ದೀವಿ. ಪರವಾಗಿಲ್ಲ, ತುಂಬ ಚೆನ್ನಾಗಿ ಗ್ರಾಹಕರು ಸ್ಪಂದಿಸ್ತಾರೆ. ರೆಗ್ಯುಲರ್ ಕಸ್ಟಮರ್ ಬೆಳಗ್ಗೆ ವಾಕರ್ಸ್ ಎಲ್ಲ ಬರ್ತಾರೆ, ಅವರು ತಗೊಂಡೋಗ್ತಾರೆ. ಏನು ತೊಂದರೆ ಇಲ್ಲ ಪಾಪ, ಅವ್ರಿಗೆಲ್ಲ ಒಂದೇ ಕಡೆ ಸಿಗಿದ ಹಣ್ಣು, ತರಕಾರಿ, ಕಲ್ಲಂಗಡಿ ಆಗಲಿ, ಅವರೆಕಾಯಿ, ಕಬ್ಬು, ಮತ್ತು ಜೋಳ, ಮತ್ತು ಕ್ಯಾರೆಟು, ಬೀಟ್ರೂಟು ಎಲ್ಲ ಐಟಮ್ ಒಂದೇ ಕಡೆ ಸಿಗುತ್ತೆ. ಎಲ್ಲ ಬೇರೆ ಕಡೆ ಹೋಗೋ ನೆಸಿಟಿ ಇರಲ್ಲ ಅವರು, ಎಲ್ಲ ಕಡೆ ಒಂದು ಎಲ್ಲ ಒಂದೇ ಕಡೆ ಸಿಗುತ್ತೆ. ಮತ್ತು ಇದೇ ಸಲ ನಾವು ಈ ಟ್ರಾಫಿಕ್ಕಲ್ಲಿ ಹೊರಗಡೆ ಹೋಗಿ ಗಾಡಿ ಮಾಡ್ಕೊಂಡು ಮತ್ತು ಅಲ್ಲಿ ಟ್ರಾಫಿಕ್ಕಲ್ಲೂ ತಗಲು ಹಾಕ್ಕೊಂಡು ಒನ್ ಅವರ್ ಏನೋ ಟ್ರಾಫಿಕ್ ವೇಸ್ಟ್ ಮಾಡ್ಕೊಂಡು ತರಕಾರಿ ಸಲುವಾಗಿ ಇನ್ವೆಸ್ಟ್ ಮಾಡೋದು ಬೇಡ. ವಾಕರ್ಸ್ ಬರ್ತಾರೆ ಅವರು, ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ. ಅವರು ಅಟ್ ಎ ಟೈಮ್ ಎರಡು ಕೆಲಸನೂ ಆಗುತ್ತೆ, ವಾಕ್ ಆದಂಗೂ ಆಗುತ್ತೆ, ಬಟ್ ಹಣ್ಣು ತರಕಾರಿ ಎರಡೂ ತಗೊಂಡಾದಂಗೆ ಆಗುತ್ತೆ. ಈ ಹೆಲ್ಪ್ ಇದೆ. ಆಮೇಲೆ ಮಧ್ಯಾಹ್ನ ಇಲ್ಲೆಲ್ಲ ವಿಸಿಟರ್ಸ್ ಎಲ್ಲ ಬರ್ತಿರ್ತಾರೆ, ಅವರು ಫ್ರೂಟ್ಸ್ ಅವ್ರಿಗೆ ಯಾವುದು ಕೆಲವು ಕಡೆ ಫ್ರೂಟ್ಸ್ ಇರಲ್ಲ, ನಮ್ಮಲ್ಲಿ ಸಿಗೋಂಥ ಕೆಲವು ಫ್ರೂಟ್ಸ್ ಹೊರಗಡೆ ಇರಲ್ಲ, ಅವೆಲ್ಲ ನೋಡ್ತಾರೆ, ಅದೆಲ್ಲ ತಗೊಂಡು ಉಪಯೋಗಿಸ್ಕೊಂತಾರೆ. ಅವ್ರಿಗೆ ಚೀಪಾಗಿರುತ್ತೆ. ನಾವು ಯಾವುದೇ ಗ್ರಾಹಕರಿಗೆ ನಾವೆಲ್ಲ ಕ್ಲೀನಾಗಿ ಬಂದರೆ ವ್ಯವಸ್ಥಿತವಾಗಿ ತೂಕದಲ್ಲಾಗಲಿ ಮಾತಾಡ ಎಲ್ಲ ಇದಾಗ ಮಾಡಿ ಕಳಿಸ್ತೀವಿ. ಬೇರೆ ಅಂಗಡಿಗಳ ಹೊರಗಡೆಗೆಲ್ಲ ಗ್ರಾಹಕರಿಗೆ ತುಂಬ ಹಿಂಸೆ ಕೊಟ್ಟ ಗೊತ್ತಲ್ಲ ನಿಮಗೆಲ್ಲ ಯಾವ ಥರ ಹಿಂಸೆ ಕೊಡ್ತೀನಿ, ಇಲ್ಲ ಆ ಥರ ಇಲ್ಲ. ಅವ್ರಿಗೆ ಯಾವ್ದು ಬೇಕಾದ್ರೆ ಸೆಲೆಕ್ಷನ್ ಮಾಡ್ಕೊಂಡು ತಗೊಂಡೋಗ್ತಾರೆ, ತುಂಬ ಹೆಲ್ಪ್ ಮಾಡ್ತಾರೆ. ನಾವು ಇರೋದೇ ಅದೇ ಉದ್ದೇಶ, ಗ್ರಾಹಕರಿಗೆ ಉತ್ತಮ ರೀತಿ ಹಣ್ಣು ಮತ್ತು ತರಕಾರಿಗಳನ್ನು ಒದಿಸೋ ಉದ್ದೇಶ ನಮ್ಮ ಸಂಸ್ಥೆದಾಗಿರೋದು ಆಗಿರ್ತದೆ.